ಎದ್ದು ಮೊರೆ ಇಟ್ಟೆನು. ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇನ್ನೊಂದು ಆವರ್ತಿ ಬಿಗ್ ಜೆ ಟಿವಿಯ ಮುಂಜಾನೆ ಮತ್ತು ಈ ದೇವರ ವಾಕ್ಯವನ್ನು ಮುಂಜಾನೆ ವೇಳೆ ಕೇಳುವಂಥ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಕೂಡ ಆತ್ಮೀಕವಾಗಿ ಸ್ವಾಗತಿಸ್ತೇನೆ. ದೇವರು ನಮ್ಮೊಂದಿಗಿದ್ದಾನೆ, ವಾಕ್ಯಗಳು ನಮ್ಮೊಂದಿಗಿದೆ, ಮಾತನಾಡ್ತದೆ. ಪ್ರಾರ್ಥನೆಯೊಂದಿಗೆ ನಾವು ಈ ಒಂದು ಧ್ಯಾನವನ್ನು ಆರಂಭ ಮಾಡೋಣ. ಅಪ್ಪ ತಂದೆ, ಈ ಒಂದು ಮುಂಜಾನೆ ಜಾವದಲ್ಲಿ ಹೌದಪ್ಪ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಹೌದಪ್ಪ, ನನ್ನ ದೇವರೇ, ನನ್ನ ವಿಮೋಚಕನೇ, ನಾವು ಹೇಳುವಂತಹ ಬಾಯಿಯ ಮಾತುಗಳು, ಹೃದಯದ ಧ್ಯಾನವು ಎಲ್ಲವೂ ಕೂಡ ತಂದೆ, ಅದೆಲ್ಲವನ್ನು ಕೂಡ ನಿಮಗೆ ನಾವು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವಪ್ಪ. ಎಲ್ಲವನ್ನು ಕೂಡ ನೀನು ಆಶೀರ್ವಾದ ಮಾಡು. ಆಮೆನ್. ದೇವ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೈಸ್ ಲಾರ್ಡ್. ಈ ಒಂದು ಸಮಯದಲ್ಲಿ ನಾವು ಪುನಃ 34ನೇ ಕೀರ್ತನೆಯ ಮುಂದುವರೆದ ಭಾಗ 11ನೇ ವಚನದಿಂದ 22ನೇ ವಚನದವರೆಗೆ ನಿಮ್ಮೊಟ್ಟಿಗೆ ಈ ಒಂದು ಮುಂಜಾನೆ ಮುತ್ತು ಈ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಲಿಕ್ಕಿದ್ದೇವೆ. ನಾವು 11ನೇ ವಚನವನ್ನು ನಾವು ಓದಿ ಕೇಳೋಣ. 34ನೇ ಕೀರ್ತನೆ 11ನೇ ವಚನ. 11ನೇ ವಚನ. ಮಕ್ಕಳಿರ ಬನ್ನಿರಿ, ನನ್ನ ಮಾತನ್ನು ಕೇಳಿರಿ, ನಾನು ಯಹೋವನ ಭಯವನ್ನು ನಿಮಗೆ ಕಲಿಸುವೆನು. ಇಲ್ಲಿ ಈ ವಾಕ್ಯ ಹೇಳ್ತದೆ ಏನೆಂದಾಗ ಹೇಳಿದ್ರೆ, ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮಗೆ ಯಹೋವನ ಭಯವನ್ನು ಕಲಿಸ್ತೇನೆ ಎಂಬುದಾಗಿ. ಹೌದು, ನಾವು ದೇವರ ಸಮೀಪಕ್ಕೆ ಬರುವಾಗ ದೇವರ ಭಯ ನಮಗೆ ನಮ್ಮ ಜೀವನದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಬರಲಿಕ್ಕೆ ಆರಂಭವಾಗ್ತದೆ. ನಾವು ಭಯ ಪಡಬೇಕಾಗಿದೆ ಈ ಲೋಕದಲ್ಲಿ ಯಾರಿಗೂ ಅಲ್ಲ, ನಾವು ದೇವರಿಗೆ ಮಾತ್ರ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೇನೆ ಏನೆಂದಾಗ ಹೇಳಿದ್ರೆ, ಲೋಕದಲ್ಲಿ ನಾನು ಯಾರಿಗೂ ಭಯ ಪಡಲ್ಲ, ನಾನು ಭಯಪಡೋದು ದೇವರಿಗೆ. ಹೌದು, ನಾವು ದೇವರಿಗೆ ಭಯಪಡುವಂಥ ಮನುಷ್ಯರಾಗಿ ನಾವು ಜೀವಿಸಬೇಕೆಂಬುದಾಗಿ ಈ ವಾಕ್ಯ ನಮ್ಮನ್ನು ಪ್ರೇರೇಪಿಸುತ್ತದೆ. 12ನೇ ವಚನ. 12ನೇ ವಚನ. ದೀರ್ಘಾಯುಷ್ಯವು ಬೇಕೋ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. 13 ಓದ್ಬಿಡಿ. 13ನೇ ವಚನ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಅವನ ಅನುಭವ. ಈಗ ದೀರ್ಘಾಯುಷ್ಯ ಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಈಗ ಎಲ್ಲರೂ ಹೇಳ್ತಾರೆ, ನಾನು ನಾಳೆ ಸಾಯ್ಲಿಕ್ಕೆ ರೆಡಿ ಅಂತ. ಬಟ್ ಸಾಯ್ಲಿಕ್ಕೆ ಯಾರು ರೆಡಿ ಇರೋದಿಲ್ಲ. ಇನ್ನೊಂದು ದಿವಸ, ಇನ್ನೊಂದು ವರ್ಷ, ಇನ್ನೊಂದು 10 ವರ್ಷ ಬದುಕು ಅಂತ ಎಲ್ಲರಿಗೂ ಆಸೆ ಇರ್ತದೆ, ಪ್ರತಿಯೊಬ್ಬರಿಗೂ. ಅದು 70 ವರ್ಷ ಆದಮೇಲೂ ಬರುತ್ತೆ ಕೆಲವರಿಗೆ, ತಪ್ಪೆಂಬುದಾಗಿ ನಾನು ಹೇಳೋದಿಲ್ಲ. ಆದರೆ ದೇವ್ರ ವಾಕ್ಯ ಹೇಳ್ತದೆ ಸಹೋದರ ಸಹೋದರಿ, ದೀರ್ಘಾಯುಷ್ಯ ಬೇಕಾದರೆ ನಾವೇನು ಮಾಡಬೇಕಂತೇಳಿದ್ರೆ, ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸು. ಈಗ ಆಯುಷ್ಯ ಹೊಂದಿಕೊಳ್ಳೋದು ಅಲ್ಲ, ಬಹು ದಿವಸ ಬದುಕೋದು, ಸುಖ ಅದು ಇಂಪಾರ್ಟೆಂಟ್. ಈಗ ಆಯುಷ್ಯ ಹೊಂದಿಕೊಂಡು ಮಲಗಿದಲ್ಲೇ ಇದ್ದುಕೊಂಡು ಕಷ್ಟಗಳನ್ನು ಅನುಭವಿಸೋದಕ್ಕಿಂತ ಆರಾಮವಾಗಿರುವಂಥದ್ದು ಬಹಳ ಮುಖ್ಯವಾಗಿ. ಹಾಗೆ ಆಗಬೇಕಾದ್ರೆ ದೇವರು ವಾಕ್ಯ ಹೇಳ್ತದೆ ಏನೆಂದಾಗಿದ್ರೆ, ಕೆಟ್ಟದಕ್ಕೆ ಹೋಗದಂತೆ ನಮ್ಮ ನಾಲಿಗೆನ ಏನು ಮಾಡಬೇಕು, ಯಾಕಂದ್ರೆ ನಮ್ಮ ಬಾಯಲ್ಲಿ ಬರುವಂಥ ಕೆಟ್ಟ ಮಾತುಗಳು ನಮ್ಮ ಆಯುಷ್ಯವನ್ನು ಕಮ್ಮಿ ಮಾಡ್ತದೆ, ಅಥವಾ ನಮಗೆ ಜೀವನದಲ್ಲಿ ಕಷ್ಟಗಳನ್ನು ಅದು ತಂದುಕೊಡುವಂಥದ್ದಾಗಿದೆ. ನಮ್ಮ ಸಫರಿಂಗ್ಸ್ ಇರ್ತದೆ ಜೀವನದಲ್ಲಿ, ಆದರೆ ದೇವರು ವಾಕ್ಯ ಹೇಳ್ತದೆ, ವಂಚನೆ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಭದ್ರವಾಗಿ ಹಿಡಿದುಕೋ, ಹಾಗೆ ದೀರ್ಘಾಯುಷ್ಯವನ್ನು ನೀನು ಹೊಂದಿಕೊಳ್ಳುತ್ತೆ. ಅಂದರೆ ದೇವರ ವಾಕ್ಯದ ಸಮೀಪಕ್ಕೆ ನಾವು ಬರುವಾಗ, ವಾಕ್ಯದ ಹತ್ರ ಬರುವಾಗ, ಜ್ಞಾನೋಕ್ತಿ 3ನೇ ಅಧ್ಯಾಯ ಹೇಳ್ತದೆ, ಕಂದ ನನ್ನ ಉಪದೇಶವನ್ನು ಮರೆಯಬೇಡ, ಅವು ನಿನ್ನ ದಿನಗಳನ್ನು ಏನು ಮಾಡ್ತದೆ, ವೃದ್ಧಿಗೊಳಿಸ್ತದೆ, ಹೆಚ್ಚಿಸ್ತದೆ ಎಂಬುದಾಗಿ. ಈ ವಾಕ್ಯ ಸಹ ಅದನ್ನು ಹೇಳುವಂಥದ್ದು, ನಾವು ಯಾವಾಗ ದೇವರ ವಾಕ್ಯವನ್ನು ಹೆಚ್ಚಾಗಿ ಓದ್ತೇವೆ, ಧ್ಯಾನ ಮಾಡ್ತೇವೆ, ಆ ಕೆಟ್ಟದನ್ನು ಮಾತನಾಡೋದಿಲ್ಲ, ಕೆಟ್ಟದನ್ನು ಯೋಚಿಸೋದಿಲ್ಲ. ಅದರಿಂದ ದೇವರ ವಾಕ್ಯ ಹೇಳ್ತೇನೆ ಎಂಬುದಾಗ ಹೇಳಿದ್ರೆ, ಆ ಕೆಟ್ಟತನಕ್ಕೆ ನಾವು ದೂರ ಹೋಗುವಾಗ ಬಹು ದಿವಸ ಬದುಕಿ ಸುಖವನ್ನು ಅನುಭವಿಸುವಂತೆ ದೇವರು ಮಾಡ್ತಾನೆ ಎಂಬುದಾಗಿ. 14ನೇ ವಚನ ನೋಡೋಣ. 14ನೇ ವಚನ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಎಂಬ. ಹೌದು, ಖಂಡಿತವಾಗಿ ನಾವು ಕೆಟ್ಟತನವನ್ನು ತೊರೆಯಲೇಬೇಕು. ನಾವು ಕೆಟ್ಟತನವನ್ನು ತೊರೆಯಲು ದೇವರೊಂದಿಗೆ ಒಂದಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬ ಮನುಷ್ಯ ಇಬ್ಬರಿಗೆ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ, ದೇವರು ವಾಕ್ಯ ಹೇಳ್ತದೆ. ದೇವರಿಗೂ ಕೂಡ ಮನುಷ್ಯರಿಗೆ ಕೂಡ ಸೇವೆ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ. ಒಂದ ಮನುಷ್ಯನ ಸೇವೆನೇ ಮಾಡಬೇಕು, ಕಷ್ಟ ಅನುಭವಿಸಿ, ಇಲ್ಲ ದೇವರ ಸೇವೆ ಮಾಡಬೇಕು, ಸುಖವನ್ನು ಅನುಭವಿಸಬೇಕು. ಇಲ್ಲಿ ಕೂಡ ಅದನ್ನು ಹೇಳುವಂಥ ಆತನೇನಂತೇಳಿದ್ರೆ, ಸಮಾಧಾನವನ್ನು ಹಾರೈಸು. ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಎಲ್ಲರೊಟ್ಟಿಗೆ ಸಮಾಧಾನವಾಗಿರಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದಾಗಿ ದೇವರು ಹೇಳ್ತಾನೆ. ಯಾಕಂತೇಳಿದ್ರೆ ಅಸಮಾಧಾನ ಅನೇಕ ರೀತಿಯ ಗೊಂದಲ, ಗಲಿಬಿಲಿಗಳಿಗೆ ಮತ್ತು ಅಶಾಂತಿಗಳಿಗೆ ಕಾರಣ ಆಗ್ತದೆ. ಅದು ನಮ್ಮ ದೇಹವನ್ನು ಕುಗ್ಗಿಸ್ತದೆ, ನಮ್ಮ ಆಯುಷ್ಯ ಕ್ಷೀಣಿಸ್ತದೆ, ಕಷ್ಟಗಳು ತೊಂದರೆಗಳು ನಮ್ಮ ಜೀವನದಲ್ಲಿ ಅದು ಬರ್ತದೆ. ಅದರಿಂದ ನಮ್ಮ ದೀರ್ಘಾಯುಷ್ಯಕ್ಕೆ ಇರುವಂಥ ಸೀಕ್ರೆಟ್ ಒಂದೇ, ಕೆಟ್ಟ ಮಾತುಗಳಲ್ಲ, ವಂಚನೆಯ ಮಾತುಗಳಲ್ಲ, ಜಗಳಗಳಲ್ಲ, ಬದಲಾಗಿ ಕೆಟ್ಟತನ ಅಲ್ಲ, ಅಸಮಾಧಾನ ಅಲ್ಲ, ಸಮಾಧಾನದಲ್ಲಿ ಒಳ್ಳೆ ರೀತಿಯಿಂದ ನಾವು ಜೀವಿಸುವಂಥದ್ದೇ ನಮ್ಮ ಆಯುಷ್ಯ ವೃದ್ಧಿಗೆ ಕಾರಣ. 15 ಮತ್ತು 16ನೇ ವಚನ ನೋಡೋಣ. 15 ಮತ್ತು 16ನೇ ವಚನ. ಯಹೋವನು ನೀತಿವಂತರನ್ನು ಕಟಾಕ್ಷಿಸ್ತಾನೆ, ಅವರು ಮೊರೆಯಿಡುವಾಗ ಕಿವಿಗೊಡುತ್ತಾನೆ,
ಕೆಡುಕರಿಗೋ ಯಹೋವನು ಕೋಪದ ಮುಕೊಳ್ಳುವನಾಗಿರುವನು, ಲೋಕದಲ್ಲಿ ಅವರ ನೆನಪೇ ಉಳಿಯದಂತೆ ತೆಗೆದು ಹಾಕುವನೆಂಬುದಾಗಿ. ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನು? ಹೌದು, ಇಲ್ಲಿ ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡೋದಾದರೆ ಯಹೋವನು ಯಾವಾಗಲೂ ಕೂಡ ನೀತಿವಂತನನ್ನು ಕಟಾಕ್ಷಿಸ್ತಾನೆ. ಯಾಕಂತಂದರೆ ನಾವು ದಿನಾ ನಾವು ಪ್ರಾರ್ಥನೆ ಮಾಡುವ ಒಬ್ಬ ನೀತಿವಂತನು ಪ್ರಾರ್ಥನೆ ಮಾಡಬೇಕಾದ್ರೆ ಅನೇಕ ಅವನಿಗೆ ಆ ಒಂದು ಪ್ರತ್ಯುತ್ತರ ಸಿಗಬೇಕಾದ್ರೆ ತಡವಾಗಬಹುದು. ಅದೇ ನಾವೇನು ಮಾಡ್ತೀವಿ ಅನೇಕ ನಮ್ಮ ನಿಜ ಜೀವನದಲ್ಲಿ ನಾವು ನೋಡೋದಾದರೆ ನಾವು ಪ್ರಾರ್ಥನೆಗಳನ್ನು ಮಾಡ್ತಾ ಇರ್ತೀವಿ, ಪ್ರಾರ್ಥನೆ ಪ್ರತಿನಿತ್ಯವೂ ಪ್ರಾರ್ಥನೆಯನ್ನು ಮಾಡ್ತೀವಿ, ಆದರೆ ಒಂದು ಕ್ಷಣ ಆದಮೇಲೆ ನಾವು ದೇವರಿಗೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತೀವಿ, ದೇವರು ಏನಕ್ಕೆ ನನಗೆ ಉತ್ತರ ಕೊಡ್ತಾರೆ. ಆದರೆ ಈ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಾ ಇದೆ, ಆತನು ಯಾವಾಗಲೂ ಕೂಡ ನಿಮ್ಮ ಒಂದು ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ, ನಿಮಗೆ ಬೇಕಾಗಿರುವಂಥ ಎಲ್ಲ ಒಂದು ಕಟಾಕ್ಷವನ್ನು ಕೂಡ ಕೊಡುವಂಥ ದೇವರು ಆತನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಇಲ್ಲಿ ನಾವು ನೋಡೋದಾದರೆ ಅವರು ಮೊರೆಯಿಡುವಾಗ ಕ್ಯೂ ಹೊಡುತ್ತಾನೆ, ಅಂದರೆ ನೀವು ಮಾಡುವಂಥ ಪ್ರಾರ್ಥನೆಗಳನ್ನು ಆತನು ಯಾವಾಗಲೂ ಕೂಡ ಕೇಳುವ ಆತನಾಗಿದ್ದಾನೆ. ಅದೇ ರೀತಿಯಾಗಿ 14 ವಚನದಲ್ಲಿ ನಾವು ನೋಡೋದಾದರೆ ಆತನು ಹೇಳ್ತಾನೆ, ಯಾರೆಲ್ಲ ಈ ಕೆಡುಕರು ಇರ್ತಾರಲ್ಲ ಅವರನ್ನು ಆತನು ಸಂಪೂರ್ಣವಾಗಿ ನಿರ್ನಾಮವನ್ನು ಮಾಡುವಂಥ ದೇವರು ಆತನಾಗಿದ್ದಾನೆ. ನಮ್ಮ ನಿಜ ಜೀವನದಲ್ಲಿ ನಾವು ನೋಡುವುದಾದರೂ ಕೂಡ ಒಬ್ಬ ನೀತಿವಂತನ ಈ ಲೋಕದಲ್ಲಿ ಒಂದು ಒಳ್ಳೆಯ ಕೆಲಸವಾಗಿರ್ಬೋದು, ಆತನ ಜೀವನವಾಗಿರ್ಬೋದು, ಅನೇಕ ವ್ಯಕ್ತಿಗಳು ಅದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ. ಅದೇ ಒಬ್ಬ ವ್ಯಕ್ತಿ, ಆ ಒಂದು ವ್ಯಕ್ತಿ ಕೆಡುಕನಾಗಿದ್ದು ದೊಡ್ಡ ವ್ಯಕ್ತಿ ಆಗಿದ್ದರೂ ಕೂಡ ಆತನ ಸಾವು ಆದ ನಂತರ ಆ ವ್ಯಕ್ತಿಯ ಬಗ್ಗೆ ಯಾರೂ ಕೂಡ ಮಾತನಾಡುವುದಿಲ್ಲ. ಒಬ್ಬ ನೀತಿವಂತನು ಆತನು ಬಡವನಾಗಿದ್ದರೂ ಕೂಡ ಆತನ ಸಾವಿನ ನಂತರ ಅನೇಕ ವ್ಯಕ್ತಿಗಳು ಆತನ ವಿಚಾರವಾಗಿ ಮಾತನಾಡುವ ಆತನಾಗಿದ್ದಾನೆ. ಇದಕ್ಕನುಗುಣವಾಗಿ ಸತ್ಯವೇದದಲ್ಲಿ ಕೂಡ ನಾವು ನೋಡೋದಾದರೆ ಅನೇಕ ಕಡೆಗಳಲ್ಲಿ ಯೆಹೋವನಾತನು ಹೇಳುವ ಆತನಾಗಿದ್ದಾನೆ, ಯಾವಾಗಲೂ ಕೂಡ ನಿನ್ನ ಜೊತೆಗಿದ್ದುಕೊಂಡು ನಿನ್ನನ್ನು ರಕ್ಷಿಸುವಂಥ ದೇವರು ನಾನು ಆಗಿದ್ದೇನೆ ಎಂಬುದಾಗಿ. ಹೌದು, ಮತ್ತೆ ನೀವು ಹೇಳಿದಾಗೆ ಯೆಶಾಯ 41:10-12 ನಾವು ನೋಡುವಾಗಲೂ ಕೂಡ ದೇವರು ಹೇಳ್ತಾನೆ, ನೀತಿವಂತನಿಗೆ ದೇವರು ಹೇಳ್ತಾನೆ, ದಿಗ್ಭ್ರಮೆ ಪಡಬೇಡ, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನನ್ನ ಧರ್ಮದ ಬಲಗೆಯನ್ನು ನಾನು ನೀಡಿ ನಿನ್ನನ್ನು ಕಾಪಾಡ್ತೇನೆ. ಮತ್ತು 12 ವಚನದಲ್ಲಿ ಅನೀತಿವಂತನಿಗೆ ಹೇಳುವಂಥ ಮಾತು, ನಿನ್ನನ್ನು ದ್ವೇಷಿಸುವಂಥವ್ರನ್ನ ಹಿಂಸಿಸುವಂಥವ್ರನ್ನ ನೀನು ಹುಡುಕಿದರೂ ಸಿಗುವುದಿಲ್ಲ, ಅವರು ನಿರ್ನಾಮವಾಗಿ ಹೋಗ್ತಾರೆ ಎಂಬುದಾಗ. ಅಂದರೆ ದೇವರು ಯಾರನ್ನು ಅವರು ಪ್ರೀತಿಸ್ತಾರೆ, ನೀತಿವಂತರಾಗಿರುವಂಥವ್ರನ್ನ ಪ್ರೀತಿಸ್ತಾರೆ, ನೀತಿವಂತರೊಂದಿಗೆ ದೇವರು ಇರ್ತಾರೆ. ಮತ್ತು 17 ವಚನ ನೋಡಿ, ನೀತಿವಂತರ ಬಗ್ಗೆ ಏನು ಬರೆಯಲ್ಪಟ್ಟಿದೆ ನೋಡಿ. 17ನೇ ವಚನ, ಯೆಹೋವನು ನೀತಿವಂತರ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಎಂಬುದು. 18ನೇ ವಚನ ಕೂಡ, ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುತ್ತಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬಿಡಿಸುತ್ತಾನೆ. 20ನೇ ವಚನ ಸೌದ್ಬಿಡಿ. ಅದೇ ರೀತಿಯಾಗಿ 20ನೇ ವಚನ, ಆತನು ಅವನ ಎಲುಬುಗಳನ್ನೆಲ್ಲ ಕಾಪಾಡುತ್ತಾನೆ, ಅವುಗಳಲ್ಲಿ ಒಂದಾದರೂ ಮುರಿದು ಹೋಗುವುದಿಲ್ಲ. ನೋಡಿ, ಇಲ್ಲಿ ನಾವು ನೋಡುವಾಗ ದೇವರ ವಾಕ್ಯ ಹೇಳ್ತದೆ, ಇಲ್ಲಿ 17ನೇ ವಚನದಿಂದ ದೇವರು ನೀತಿವಂತರ ಕೂಗನ್ನು ಯಾವಾಗಲೂ ಕೇಳ್ತಾನೆ ಎಂಬುದಾಗಿ. ನಾವು ನೀತಿವಂತರಾಗಿ ದೇವರಿಗೆ ಸರಿಯಾಗಿ ಜೀವಿಸಿದರೆ ಕಷ್ಟಗಳು ಬರ್ತದೆ, ಬರೋದಿಲ್ಲ ಎಂಬುದಾಗಿಲ್ಲ. ನೋಡಿ, ಈ ವಾಕ್ಯದಲ್ಲಿರುವಂಥ ಒಂದು ಅರ್ಥ ಏನೆಂಬುದಾಗಿದ್ದರೆ, ಈಗ ಕೆಲವರು ನನಗೆ ಪ್ರಶ್ನೆ ಮಾಡ್ತಾರೆ ಏನೆಂಬುದಾಗಿದ್ದರೆ, ನಾನು ಯಾಕೆ ನೀತಿವಂತನಾಗಬೇಕು? ನೋಡಿ, ಒಬ್ಬ ಲೋಕದ ಮನುಷ್ಯ ಅವನು ಬಹಳ ತನ್ನದೇ ಇಷ್ಟವಾದಂಥ ರೀತಿಯಲ್ಲಿ ಜೀವಿಸ್ತಾನೆ, ಅವನಿಗೇನು ಕಷ್ಟ ಇರೋದಿಲ್ಲ ಎಂಬುದಾಗಿ. ಒಂದ್ಸಾರಿ ನಾನು ಬಿಜ್ಜೆ ಟಿವಿನಲ್ಲೇ ದೇವರ ವಾಕ್ಯವನ್ನು ಸಾರಬೇಕಾದ್ರೆ ಒಬ್ಬರು ಮಂಗಳೂರಿಂದ ಫೋನ್ ಮಾಡ್ತಾರೆ ನನಗೆ, ಏನೆಂಬುದಾಗಿದ್ರೆ, ನಾನು ಇಲ್ಲಿ ಹಾಸ್ಪಿಟಲಲ್ಲಿದ್ದೇನೆ, ನಿಮ್ಮ ವಾಕ್ಯ ಕೇಳ್ತಿದ್ದೇನೆ, ನೀವು ದೇವರ ನೀತಿವಂತನ ಆಶೀರ್ವಾದ ಮಾಡ್ತಾರೆ, ನೀತಿವಂತನಿಗೆ ದಯ ತೋರಿಸ್ತಾನೆ ಎಲ್ಲ ಹೇಳ್ತಿದ್ದೀರಾ, ನಾನಿವತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೇನೆ, ಇಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ, ನಾನು ಈ ಹಾಸ್ಪಿಟಲ್ದ ಮಹಡಿಯಿಂದ ಕೆಳಗೆ ನೋಡುವಾಗ ಒಬ್ಬ ಶ್ರೀಮಂತ ವ್ಯಕ್ತಿ ಒಂದು ದೊಡ್ಡ ಕಾರಲ್ಲಿ ಅವನು ಹೋಗ್ತಿದ್ದಾನೆ. ಅವನೊಬ್ಬ ಅನ್ಯ, ದೇವರನ್ನು ಕಂಡುಕೊಂಡಂಥವನಲ್ಲ, ಬಟ್ ಅವನು ಸಂತೋಷವಾಗಿ ಹೋಗ್ತಿದ್ದಾನೆ, ಯಾಕೆ ಎಂಬುದಾಗಿ ಕೇಳಿದ್ರು. ನೀವೇನು ಹೇಳ್ತೀರಾ ಪಾಸ್ಟರ್ ಎಂಬುದಾಗಿ, ಆಗ ನಾನು ಅವ್ರಿಗೆ ಹೇಳಿದೆ, ಅವರು ಕಾರಲ್ಲಿ ದೊಡ್ಡ ಕಾರಲ್ಲಿ ಹೋಗ್ತಾರೆ ಎಂಬುದಾಗಿ ಹೇಳಿದ್ರೆ ಅವ್ರಿಗೆ ಸಂತೋಷ ಇದೆ ಎಂಬುದಾಗಿ ಅರ್ಥ ಅಲ್ಲ. ನಿಮಗೆ ಸಾಧ್ಯ ಇದ್ದರೆ ಆ ದೊಡ್ಡ ವ್ಯಕ್ತಿಯೊಟ್ಟಿಗೆ ಹೋಗಿ ನೀವು ಮಾತನಾಡಿ, ಅವ್ರ ಮನೆ ಹೋಗಿ ನೀವು ಅವ್ರ ಹತ್ರ ಕೂತ್ಕೊಳ್ಳಿ, ಅವ್ರ ಸಂತೋಷ ಕೇಳಿ, ಅವರೊಳಗೆ ಎಷ್ಟು ದುಃಖ ಇದೆ, ಅವರೊಳಗೆ ಎಷ್ಟು ಆತಂಕ ಇದೆ, ಅವರೊಳಗೆ ಎಷ್ಟು ಭಯ ಇದೆ, ಅದನ್ನೆಲ್ಲ ತಿಳ್ಕೊಳ್ಳಿ. ಯಾಕಂತೇಳಿದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದೆಲ್ಲವೂ ಕೂಡ ಅದು ಸರಿಯಾದಲ್ಲ. ಆದರೆ ದೇವರು ವಾಕ್ಯ ಹೇಳ್ತದೆ, ಒಬ್ಬ ನೀತಿವಂತನನ್ನು ದೇವರು ಎಲ್ಲ ಕಷ್ಟಗಳಿಂದ ಬಿಡಿಸ್ತಾನೆ, ಮತ್ತು ಅವನಿಗೆ ಅನೇಕ ಕಷ್ಟಗಳಿದೆ, ಅನೇಕ ಕಷ್ಟಗಳಿಂದ ಆತನ ಅವರನ್ನು ಬಿಡಿಸ್ತಾನೆ ಎಂಬುದಾಗಿ. ಒಂದು ವೇಳೆ ನಿಮಗೂ ನೆನಪಿರ್ಬೋದು, ನಾನು ನಮ್ಮ ಚರ್ಚೆಯಲ್ಲಿ ಅನೇಕ ಸಾರಿ ಪ್ರಾರ್ಥನೆ ಪ್ರಸಂಗ ಮಾಡುವಾಗ ಹೇಳ್ತೇನೆ ನಾನು ವಾಕ್ಯ ಸಾರುವಾಗಿ, ಏನಂತೇಳಿದ್ರೆ ಒಂದು ವೇಳೆ ದೇವರು ಇದನ್ನು ಈ ರೀತಿಯಲ್ಲಿ ಬರೆದಿದ್ರೆ, ನೀತಿವಂತನಿಗೆ 5 ಕಷ್ಟಗಳಿದೆ, 5 ಕಷ್ಟಗಳಲ್ಲಿ ಪಾರು ಮಾಡ್ತಾನೆ ಎಂಬುದಾಗಿ ಬರೆದಿದ್ರೆ ನಿಮ್ಮ ತಲೆಯಲ್ಲಿ 1, 2, 3, 4, 5 ಇನ್ನು 6ಕ್ಕೆ ಯಾರಪ್ಪ ಹೊಣೆ ಎಂಬುದಾಗಿ ಯೋಚನೆ ಮಾಡಿ ದೇವರು ಆ ಯೋಚನೆಯೇ ಬರಬಾರ್ದಂತ. ನೀತಿವಂತನಿಗೆ ಅನೇಕ ಇದೆ ಎಂಬುದಾಗಿ, ಎನ್ ನಂಬರ್ ಇನ್ಫಿನಿಟಿ. ಆದರೆ ದೇವರು ಹೇಳ್ತಾನೆ, ಅವನನ್ನು ಎಲ್ಲದರಿಂದ ಬಿಡಿಸ್ತೇನೆ ಎಂಬುದಾಗಿ. ಅಥವಾ ನೀತಿವಂತನಿಗೆ ತುಂಬ ಕಷ್ಟ ಇದೆ, ನಾನು ಕೆಲವರಲ್ಲಿ ಬಿಡಿಸ್ತೇನೆ ಅಂದರೆ ನಾವು ಯೋಚನೆ ಮಾಡಬೇಕಿತ್ತು. ದೇವರು ನಮಗೆ ಭರವಸೆ ಕೊಡ್ತಾನೆ, ಎಲ್ಲವುಗಳಿಂದ ಬಿಡಿಸ್ತೇನೆ, ಅವನ ಎಲುಬುಗಳಲ್ಲಿ ಒಂದು ಕೂಡ ಮುರಿದು ಹೋಗೋದಾಗಿ ನಾನು ಕಾಪಾಡುತ್ತೇನೆ ಎಂಬುದಾಗಿ. ಇಂಥ ಒಂದು ವಾಗ್ದಾನವನ್ನು ದೇವರು ಕೊಟ್ಟಿರಬೇಕಾದ್ರೆ ನಿಜವಾಗಿ ಕೂಡ ನಮ್ಮ ಮುಂದೆ ಆಯ್ಕೆ ಕೀರ್ತನೆಗಾರನ ಹೇಳುವಂಥ ಏನೆಂಬುದಾಗಿದ್ರೆ,
ನೀನು ನೀತಿವಂತನಾಗಿ ದೇವರ ಆಶೀರ್ವಾದ ಹೊಂದ್ತೀಯ, ಅನೀತಿವಂತನಾಗಿ ಕೇಡನ್ನು ಹೊಂದಿಕೊಳ್ಳುತ್ತೆ ಅಂತ. ಯಾಕಂದ್ರೆ 21ನೇ ವಚನಕ್ಕೆ ನಾವು ಬರುವಾಗ ವಾಕ್ಯ ಹೇಳ್ತದೆ, ದುಷ್ಟನ ಕೆಡುಕು ಅವನನ್ನೇ ಕೊಲ್ಲುವುದು, ನೀತಿವಂತನನ್ನು ದ್ವೇಷಿಸುವವರು ಅಪರಾಧಿಗಳೆಂದು ಎನಿಸಲ್ಪಡುವುದು. ದುಷ್ಟನ ಕೆಡುಕು ಅವನನ್ನು ಕೊಲ್ತದೆ. ಈಗ ನಾವು ಹೇಳ್ತೇವಲ್ಲ, ಕತ್ತಿ ಹಿಡಿದಂಥ ಮನುಷ್ಯ ಕತ್ತಿಂದಲೇ ಸಾಯ್ತಾನೆ ಅಂತ ದೇವರು ವಾಕ್ಯ ಹೇಳ್ತದೆ. ಇವತ್ತು ಅರಸನಾಗ್ಬೋದು, ಇವತ್ತು ಒಬ್ಬ ದೊಡ್ಡ ಲೀಡರ್ ಆಗ್ಬೋದು, ಅವನನ್ನು ಎದುರಿಸುವಂಥವ್ರು ಯಾರಿಲ್ಲ, ಅದು ಕ್ಷಣಿಕ. ನಾಳೆ ಇನ್ನೊಬ್ಬ ಹುಟ್ಟಿಕೊಳ್ತಾನೆ ಅವನನ್ನು ಸಾಯಿಸುವಂಥವನು. ಯಾಕಂದರೆ ಒಬ್ಬ ಕೆಡುಕನನ್ನು ಸಾಯಿಸಿದ್ರೆ ಇನ್ನೊಬ್ಬ ಕೆಡುಕ ಲೀಡರ್ ಆಗಲಿಕ್ಕೆ ಆಗುವಂಥದ್ದು ಅಲ್ವಾ. ಅದರಿಂದ ದೇವರ ವಾಕ್ಯ ಹೇಳ್ತದೆ ನಿಮ್ದು ಹೇಳಿದ್ರೆ, ಕತ್ತಿ ಹಿಡಿದಂಥವನು ಕತ್ತಿಯಲ್ಲೇ ಸಾಯ್ತಾನೆ. ಒಬ್ಬ ದುಷ್ಟತನವನ್ನು ಮಾಡಿದಂಥವನು ಆ ದುಷ್ಟತನವೇ ಅವನನ್ನು ಸಾಯಿಸ್ತದೆ. ನಾನು ಏನು ಒಬ್ಬ ಮನುಷ್ಯನಿಗೆ, ಒಬ್ಬ ಸಹೋದರ ಸಹೋದರಿಗೆ ಮಾಡ್ತಾ ಅದೇ ಕಷ್ಟ ನನಗೆ ಬರ್ತದೆ. ನಾನು ಏನು ಒಳ್ಳೇದು ಮಾಡ್ತೇನೆ ಅದೇ ಒಳ್ಳೆತನ ನನಗೆ ಬರ್ತದೆ. ದೇವರು ಹೇಳುವಂಥದ್ದು ಇಷ್ಟೇ, ಕೆಡುಕಿನ ಆಲೋಚನೆಗಳನ್ನು ಮಾಡಿದರೆ ಆ ಕೆಡುಕುತನ ದುಷ್ಟತನ ನಿಮ್ಮನ್ನು ಹಿಂಬಾಲಿಸ್ತದೆ, ಒಳ್ಳೆಯದನ್ನು ಮಾಡಿದರೆ ಒಳ್ಳೆತನ ನಿಮ್ಮನ್ನು ಹಿಂಬಾಲಿಸ್ತದೆ. ಆಮೇಲೆ 22ನೇ ವಚನ ಬಹಳ ಪ್ರಾಮುಖ್ಯವಾದ ವಚನ. 22, ಯೆಹೋವನು ತನ್ನ ಸೇವಕರ ಪ್ರಾಣವನ್ನು ವಿಮೋಚಿಸ್ತಾನೆ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡುವುದಿಲ್ಲ ಎಂಬುದಾಗಿ. ದೇವರು ತನ್ನ ಸೇವಕರ ಪ್ರಾಣ, ಸೇವಕರು ಎಂದ ಹೇಳಿದ್ರೆ ಬರೀ ಬೈಬಲ್ ಇಟ್ಕೊಂಡು ಪ್ರಸಂಗ ಮಾಡುವಂಥವರಲ್ಲ, ದೇವರ ಮಗನಾಗಿ ಮಗಳಾಗಿ ಜೀವಿಸುವಂಥ ಪ್ರತಿಯೊಬ್ಬರ ಪ್ರಾಣವನ್ನು ಕೂಡ ಆತನು ಕಾಪಾಡ್ತಾನೆ. ಅವನ ಆಶ್ರಿತರಲ್ಲಿ ಒಬ್ಬರು ಕೂಡ ಏನಾಗುವುದಿಲ್ಲ, ಅಪರಾಧಿ ಎಂಬುದಾಗಿ ನಿರ್ಣಯಿಸಲ್ಪಡುವುದಿಲ್ಲ. ಸಹೋದರ ಸಹೋದರಿ, ನಾವು ಈಗ 34ನೇ ಕೀರ್ತನೆ 22 ವಚನ ಕೂಡ ಧ್ಯಾನ ಮಾಡಿದ್ದೇವೆ. ನಾವು ಏನು ತಿಳ್ಕೊಳ್ತೇವೆ ಅಂತಂದರೆ, ಈ ಕೀರ್ತನೆಗಾರನ ಏನು ಹೇಳ್ತಾನೆ ನಿಮ್ದಾಗಲೇ, ಒಂದು ಭರವಸೆ, ಒಂದು ನಿರೀಕ್ಷೆ, ಒಂದು ಆಧರಣೆ, ಒಂದು ನಂಬಿಕೆ ನಮ್ಮಲ್ಲಿ ಆತನು ಹುಟ್ಟಿಸ್ತಾನೆ. ನಾವು ನೀತಿವಂತರಾಗಿ ಜೀವಿಸುವಾಗ ಕಷ್ಟ ಬರ್ಬೋದು, ಶೋಧನೆ ಬರ್ಬೋದು, ಕಣ್ಣೀರು, ಅನಾರೋಗ್ಯ ಏನು ಬಂದರೂ ಕೂಡ ನಮ್ಮೊಟ್ಟಿಗೆ ದೇವರಿದ್ದಾನೆ. ಈಗ ಅನೀತಿವಂತನಿಗೂ ನೀತಿವಂತನಿಗಿರುವಂಥ ಡಿಫ್ರೆನ್ಸ್ ಏನು ಎಂದಾಗಿದೆ, ಈಗ ಒಬ್ಬ ತನ್ನದೇ ಆದ ರೀತಿಯಲ್ಲಿ ಲೋಕದಲ್ಲಿ ಜೀವಿಸ್ತಾನೆ, ಅವನಿಗೆ ಕಷ್ಟ ಬರ್ತದೆ, ದುರಾಶೆಯಿಂದ ದುರ್ನಡತೆಯಿಂದ ಕಷ್ಟ ಬರ್ತದೆ. ಆದರೆ ಅವನನ್ನು ತಪ್ಪಿಸುವಂಥವ್ರು ಯಾರಿಲ್ಲ, ಅವನು ಅದರಲ್ಲಿ ಮುಳುಗಿ ಹೋಗ್ತಾನೆ. ಆದರೆ ಒಬ್ಬ ನೀತಿವಂತನಾಗಿ ಜೀವಿಸ್ತಾನೆ, ದೇವರ ಮಗನಾಗಿ ಮಗಳಾಗಿ ಜೀವಿಸ್ತಾನೆ, ಅವನಿಗೆ ಅವಳಿಗೆ ಕಷ್ಟ ಬರುವಾಗ ದೇವರು ಕಾಪಾಡ್ತಾನೆ. ಬರೀ ಕಾಪಾಡೋದಿಲ್ಲ, ಎಲುಬುಗಳಲ್ಲಿ ಒಂದು ಕೂಡ ಮುರಿದು ಹೋಗದಾಗ ಆತನು ಕಾಪಾಡ್ತಾನೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರ ವಾಕ್ಯ ಹೇಳ್ತದೆ, ದೀರ್ಘಾಯುಷ್ಯದಿಂದ ಆತನ ಏನು ಮಾಡ್ತಾನೆ, ತೃಪ್ತಿಗೊಳಿಸ್ತಾನೆ ಎಂದಾಗೆ. ಸೊ ಈ ಕೀರ್ತನೆಯ 22 ವರ್ಷಗಳ ಸಾರಾಂಶ ಒಂದೇ, ಆತನ ಸರ್ವೋತ್ತಮನೆಂಬುದಾಗಿ ಅನುಭವ ಸವಿದು ನೋಡ್ರಿ ಎಂಬುದಾಗಿ. ಇವತ್ತು ನೀವು ಈ ಮುಂಜಾನೆಯ ಮುತ್ತು ವಾಕ್ಯವನ್ನು ಕೇಳಂತೆ, ನೀವು ಆತನ ಸರ್ವೋತ್ತಮನೆಂಬುದಾಗಿ ನೀವು ಅನುಭವ ಸವಿದು ನೋಡಬೇಕು. ಇದನ್ನು ಜಗತ್ತಿಗೆಲ್ಲ ಹೋಗಿ ನೀವು ಹೇಳಬೇಕು, ನನ್ನ ದೇವರು ಸರ್ವೋತ್ತಮನೆಂಬುದಾಗಿ ನನ್ನನ್ನೆಲ್ಲ ಕಷ್ಟಗಳಿಂದ, ಭೀತಿಗಳಿಂದ, ಕಣ್ಣೀರಿಂದ, ಅನಾರೋಗ್ಯದಿಂದ ಪಾರು ಮಾಡಿದನೆಂಬುದಾಗಿ. ನಮ್ಮ ಅನುಭವ, ನಮ್ಮ ನಂಬಿಕೆ ನಿಮ್ಮದಾಗಬೇಕು. ನಿಮ್ಮ ಜೀವನದಲ್ಲಿ ಕೂಡ ನೀವು ಜಯಿಸ್ತೀರಾ, ಚಿಂತೆ ಮಾಡಬೇಡಿ. ಇವತ್ತು ಈ ಮುಂಜಾನೆ ಮತ್ತು ಮುಂಜಾನೆಗಳಲ್ಲಿ ಕಾರ್ಯಕ್ರಮವನ್ನು ಕೇಳುವಂಥ ಸಹೋದರ ಸಹೋದರಿ, ನಿಮ್ಮಲ್ಲಿರುವಂಥ ದುಃಖ, ಬೇನೆ, ಬೇಸರ, ಸೋಲು, ಅನಾರೋಗ್ಯ, ಇದನ್ನು ನೀವು ಜಯಿಸ್ತೀರಾ. ಇದು ಯಾವುದು ನಿಮ್ಮನ್ನು ಬಂಧಿಸಲಿಕ್ಕೆ ಸಾಧ್ಯ ಇಲ್ಲ. ನೀವು ಮೊಣಕಾಲಲ್ಲೇ ಕಾಯ್ತಿರ್ಬೋದು, ಪುನಃ ಎದ್ದೇಳ್ತೀರ, ಪುನಃ ಬಲ ಅಂತೀರ, ಹದ್ದಿನಂತೆ ನೀವು ಹಾರ್ತೀರ. ಈ ಕೃಪೆ ದೇವರು ಕೊಡ್ತಾನೆ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೇ, ಈ ಮುಂಜಾನೆ ಮತ್ತು ಕಾರ್ಯಕ್ರಮವನ್ನು ವೀಕ್ಷಿಸಿದ ಆಲಿಸಿದ ಎಲ್ಲ ಸಹೋದರ ಸಹೋದರಿಯನ್ನು ನೀನು ಆಶೀರ್ವಾದ ಮಾಡು. ಕೀರ್ತನೆಗಾರನ ಅನುಭವ ಇವರ ಅನುಭವ ಆಗಲಿ ಸ್ವಾಮಿ. ನೀನು ಸರ್ವೋತ್ತಮನೆಂಬುದಾಗಿ ಅನುಭವ ಸವಿದು ನೋಡುವಂಥ ಕೃಪೆ ಕೊಡು ಕರ್ತನೆ. ಒಬ್ಬೊಬ್ಬರ ಜೀವನದ ಕಷ್ಟಗಳು, ಕಣ್ಣೀರುಗಳು, ಶೋಧನೆಗಳು, ಅನಾರೋಗ್ಯಗಳು ನಿನ್ನ ಪರಿಶುದ್ಧ ನಾಮದಲ್ಲೇ ಕರ್ತನೆ. ಅವರ ಮೇಲೆ ಕೃಪೆಯನ್ನು ಸುರಿಸಿ ಕರ್ತನೆ, ಕೃಪೆಯನ್ನು ತೋರಿಸಿ ಕರ್ತನೆ, ಅವರು ಜಯ ಹೊಂದುವಂಥ ಒಂದು ಜಯದ ಜೀವಿತವನ್ನು ನೀಡಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಅವರ ಸ್ಥಿತಿಗಳು ಬದಲಾಗಲಿ ಸ್ವಾಮಿ. ಎದ್ದೇಳಲಿ, ಬಲ ಹೊಂದಲಿ ಸ್ವಾಮಿ. ಹದ್ದಿನಂತೆ ಹಾರುವ ಕೃಪೆ ನೀಡು ಕರ್ತನೆ. ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತದ ಕೋಟೆಯಲ್ಲಿ ಮರೆ ಮಾಡಿ ನನ್ನ ಕೈಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತೇನೆ ತಂದೆಯೇ. ಆಮೆನ್. ನಮ್ಮೊಟ್ಟಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಂತೆ ಎಲ್ಲರಿಗೂ ಕೂಡ ನಾವು ವಂದನೆಗಳನ್ನು ತಿಳಿಸ್ತೇನೆ. ಪಾಸ್ಟರ್ ಕೂಡ ವಂದಿಸ್ತಾರೆ ನಿಮ್ಮನ್ನು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಕೃಪೆ, ದೇವರ ಬಲ ನಿಮ್ಮೊಂದಿಗಿರಲಿ. ದೇವರು ನಿಮ್ಮನ್ನು ನಡೆಸಲಿ. ಸಭೆಯು ಇಲ್ಲದ ಗ್ರಾಮ ಇರಬಾರದೆಲ್ಲ.